ಈಗ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಪತಿ ಮತ್ತೆ ಪತ್ನಿ ಸಂಬಂಧಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಹೌದು. ಸೊ ಪ್ರಧಾನಿ ಮೋದಿ ಅವರು ತಮ್ಮ ಹೆಂಡತಿಯನ್ನ ಬಿಟ್ಟಿದ್ದಾರೆ ಅನ್ನೋದು ಕೆಲವರ ವಾದ, ಸಾಕಷ್ಟು ಜನರ ವಾದ. ಸೊ ಅಂಥವ್ರು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಭಾಗವಹಿಸೋದು ಸರಿನಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೇನಾದರೂ ಜ್ಯೋತಿಷ್ಯದಲ್ಲಿ ಏನಾದರೂ ಇದೆಯಾ, ಅಥವಾ ಇಂಥವರು ಭಾಗವಹಿಸಬಾರ್ದು ಅನ್ನೋದು ಏನಾದರೂ ಇದೆಯಾ? ಈ ಪ್ರಶ್ನೆಯಲ್ಲಿ ನಾನು ನೋಡಿ, ಇದೊಂದು ಯಾವ ಥರ ಇದೆ ಪ್ರಶ್ನೆ ಅಂತಂದರೆ, ಪ್ರಧಾನಿ ಮೋದಿ ಅಂತ ನೀವು ಹೇಳಿದ್ದೀರ. ಹೌದು. ಸೊ ನೀವು ಮೋದಿಯನ್ನು ಪ್ರಧಾನಿಯಾಗಿ ನೋಡ್ತೀರಾ ಅಥವಾ ಕುಟುಂಬದಲ್ಲಿ ನೋಡಬೇಕಾ? ನಮಗೆ ಅವರು ಪ್ರಧಾನಿ. ಹೌದು. ಈಗ ಪ್ರಧಾನಿ ಅನ್ನುವಂತಹ ಕಾರಣಕ್ಕೆ ಅವರು ಬರ್ತಾ ಇದ್ದಾರೆ, ಅಲ್ಲಿ ರಾಮ ಮಂದಿರಕ್ಕೆ ಬರ್ತಾ ಇದ್ದಾರೆ. ಅವರು ಪ್ರಧಾನಿಯಾಗಿ ಪ್ರಧಾನಮಂತ್ರಿಗಳು ಏನು ಮಾಡಬೇಕೋ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರ ಹೆಂಡತಿ ಜೊತೆ ಇಲ್ವೋ ಅಥವಾ ಅವರು ಮೂರು ಮದುವೆ ಮಾಡ್ಕೊಂಡಿದ್ದಾರೋ ಅನ್ನುವಂಥದ್ದು ನಮ್ಮ ಚರ್ಚೆಯ ಒಂದು ವಿಚಾರ ಅಲ್ಲ. ಓಕೆ. ಹಾಂ. ನೋಡಿ, ಎಷ್ಟೋ ಜನ ರಾಜಕಾರಣಿಗಳು ಎರಡು ಮದುವೆ ಮಾಡ್ಕೊಂಡಿದ್ದಾರೆ ಹೌದು. ಅಥವಾ ನಾಲ್ಕು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಹೌದು. ಇಟ್ಕೊಳ್ಳೋಣ. ಹಾಗಾದ್ರೆ ಅವ್ರ ಪ್ರತಿಷ್ಠೆ ಮಾಡಿಸ್ಬೋದಾ ಅಂತಂದ್ರೆ ಅದು ಅವ್ರವ್ರಿಗೆ ಬಿಟ್ಟದ್ದು. ಬಿಟ್ಟದ್ದು. ಮತ್ತೆ ಈಗ ಅವರು ಅವರ ಹೆಂಡತಿಯನ್ನು ಬಿಟ್ಟಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ಹೌದು. ಆಯ್ತಲ್ವಾ? ಎರಡನೇ ವಿಚಾರ, ಅದರ ಬಗ್ಗೆ ಯಜ್ಞದಲ್ಲಿ ಪತ್ನಿ ಅನ್ನುವಂಥವಳು ಬೇಕು. ಹೌದು. ಇದನ್ನು ನಾನು ಹೇಳ್ತೀನಿ, ಶಾಸ್ತ್ರೀಯವಾಗಿ ಯಜ್ಞದಲ್ಲಿ ಪತ್ನಿಯೇ ಬೇಕು. ಹಾಗಾದ್ರೆ ಏನ್ರಿ, ಹೆಂಡತಿ ಇಲ್ಲದೆ ಇರೋರು ಯಜ್ಞ ಮಾಡಬಾರ್ದಾ? ಅಂದ್ರೆ ವೇದದಲ್ಲಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಶ್ರದ್ಧಾ ಪತ್ನಿ. ಹಾಗಾದ್ರೆ ಬ್ರಹ್ಮಚಾರಿಗಳು ಯಜ್ಞ ಮಾಡಬಾರ್ದ? ಅಂದ್ರೆ ಒಂದ್ಸತಿ ಕೆಲವೊಂದು ಎಷ್ಟೋ ಯಜ್ಞಗಳು ಮಾಡಲ್ಲ. ಜೀವನವೇ ಒಂದು ಯಜ್ಞವಲ್ಲ. ಈ ಜೀವನ ಅನ್ನುವಂಥ ಯಜ್ಞದಲ್ಲಿ ಪತ್ನಿ ಯಾರು ಅಂದ್ರೆ ನನ್ನ ಶ್ರದ್ಧೆಯೇ ನನ್ನ ಪತ್ನಿ. ಹಾಗಾಗಿ ಶ್ರದ್ಧೆ ಇರುವಂತಹ ವ್ಯಕ್ತಿ ಆದ್ರೆ ಅವ್ರ ಪತ್ನಿ ಇದಾರೋ ಬಿಟ್ಟಿದಾರೋ ನಮಗೆ ಅವರು ಪ್ರಧಾನಿ. ಹಾಗಾಗಿ ಪ್ರಧಾನಿ ಬರ್ಬೋದು. ಓಕೆ. ಅಂದ್ರೆ ಈ ಒಂದು ಅವಶ್ಯಕತೆ ಕೂಡ, ಈ ಚರ್ಚೆ ಆಗೋದು ಅವಶ್ಯಕತೆ ಇಲ್ಲ, ಪ್ರಧಾನಿ ಸ್ಥಾನಕ್ಕೆ ಗೌರವ ಕೊಡಬೇಕು. ಪ್ರಧಾನಿ ಅಂತ ಆಗ್ಬಿಟ್ರು ಅಂತಂದ್ರೆ ಮುಗೀತು. ಅವರು ಪ್ರಧಾನಿ, ಅವರು 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದ ಅವರು ಮುಂದಾಳು, ಪ್ರಧಾನ ಮಂತ್ರಿ. ಹಾಗಾಗಿ ಅವರು ಬರ್ಬೋದು. ಅದರಲ್ಲಿ ಏನು, ಅದರಲ್ಲಿ ನೋಡಿ, ಅವರು ಮದುವೆ ಆಗಿದ್ದಾರೋ ಮದುವೆ ಆಗಿಲ್ವೋ ಅಥವಾ ಹೆಂಡತಿಯನ್ನು ಬಿಟ್ಟಿದ್ದಾರೋ ಅನ್ನುವಂಥದ್ದು ನಮಗೆ ಚರ್ಚೆ ಅಲ್ಲ. ಈಗ ಇದೇ ಕಾರಣ ಕೂಡ ಎಷ್ಟೋ ಜನ ನಮ್ಮ ರಾಷ್ಟ್ರಪತಿಗಳ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿರುವಂಥದ್ದು ಬಂದಿತ್ತು. ನೋಡಿ, ಯಾವ ಇಲ್ಲದೇ ಇರುವಂತಹ ಕಾಂಟ್ರವರ್ಸಿಗಳನ್ನು ಹುಡುಕಿ ತರುವಂಥದ್ರಲ್ಲಿ ಇವತ್ತಿನ ಜನ ಮುಂದೆ ಇರೋಷ್ಟು ಬೇರೆ ಇನ್ಯಾವುದಾದ್ರೂ ಯೋಚನೆಯನ್ನು ಮಾಡಿಬಿಟ್ಟಿದ್ದಿದ್ರೆ ಚೆನ್ನಾಗಿ ಅಭಿವೃದ್ಧಿ ಇರೋದು. ಅರ್ಥ ಆಯ್ತಲ್ವಾ? ನಾನು ಮನೆಯಲ್ಲಿ ನಾನು ಬ್ರಾಹ್ಮಣನೋ ನಾನು ಕ್ಷತ್ರಿಯನೋ ನಾನು ಇನ್ನೊಂದು ಮತ್ತೊಂದು ನಾನು ಲಿಂಗಾಯತನೋ ಅನ್ನೋದು ಮನೆಯಲ್ಲಿ, ಹೊರಗಡೆ ಬಂದ್ಮೇಲೆ ನಾನು ಭಾರತೀಯ, ನನಗೆ ಅವರು ಪ್ರಧಾನಿ. ನಾನು ಕಾಂಗ್ರೆಸ್ ಇರ್ಬೋದು, ನಾನು BJP ಇರ್ಬೋದು, ಆದ್ರೆ ಬಿಗ್ಗೆಸ್ಟ್ ಡೆಮೊಕ್ರಸಿ ನಮ್ದು ದೇಶ ಅಲ್ವಾ? ಹಾಗಾಗಿ ಬಿಗ್ಗೆಸ್ಟ್ ಡೆಮೊಕ್ರಸಿಯಲ್ಲಿ ನಡೆಯುವಂತಹ ಬಿಗ್ಗೆಸ್ಟ್ ಡೆಮೊಕ್ರೆಟಿಕ್ ಎಲೆಕ್ಷನ್ ನಮ್ಮ ದೇಶದ್ದೇ. ಇಂತಹ ದೊಡ್ಡ ಡೆಮೊಕ್ರಸಿ, ಇಷ್ಟು ದೊಡ್ಡ ಜನ, ಇಷ್ಟು ಬಹುಪಾಲು ಜನ ಆರಿಸಿರುವಂತ ಒಬ್ಬ ಪ್ರಧಾನಿ ಅಂತಂದ್ರೆ ಅವನು ವೈಯಕ್ತಿಕವಾಗಿ ಅವನು ಏನು, ಅವನು ಹೆಂಡತಿ ಬಿಟ್ಟಿದ್ದಾನ ಇದ ಮತ್ತೊಂದ ಅಂತ ಹೇಳುವಂತಹ ಒಂದು ಹುಡುಕುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬಾ ಸಮಂಜಸ ಅಲ್ಲದೆ ಇರುವಂತಹ ಒಂದು ವಿಚಾರ. ಆಯ್ತಲ್ವಾ? ಮತ್ತೆ ಪ್ರಧಾನಿ ಮೋದಿಯವರು ಭಾಗವಹಿಸ್ತಾರ ಅಂತಂದ್ರೆ ಖಂಡಿತ ಭಾಗವಹಿಸ್ಬೋದು. ಅವರು ಹೆಂಡತಿಯನ್ನು ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಫಸ್ಟ್ ಮೋದಿಯವರು ಮಾಡಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂಥವ್ರು ಪುರೋಹಿತರು, ಮಂತ್ರ ಪುರಸ್ಸರವಾಗಿ ಮಾಡ್ತಾರೆ, ತಿಳ್ಕೊಂಡಿರುವಂಥವ್ರು. ಹಾಗಾಗಿ ಮೋದಿಯವರು ಅದಕ್ಕೆ ಬರ್ಬೋದಾ ಅಂತ ಬಂತು ಅಂತಂದ್ರೆ ಅದರಲ್ಲಿ ಏನು ಚರ್ಚೆ ವಿಚಾರವೇ ಇಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ಇವ್ರು ಬರಬಾರ್ದು, ಕೇವಲ ಇದರಲ್ಲೂ ಕೂಡ ರಾಜಕೀಯದ ವಿಚಾರ ಅಷ್ಟೆ. ಓಕೆ ಗುರುಜಿ, ಕೊನೆಯ ಪ್ರಶ್ನೆ. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದ್ರ ಜೊತೆಗೆ ಪರ ವಿರೋಧ ಎಲ್ಲ ಚರ್ಚೆ ಕೂಡ ಆಗ್ತಾ ಇದೆ, ಸಾಕಷ್ಟು ಇದ್ರ ಬಗ್ಗೆ ಮಾತಾಡಿದ್ವಿ, ಕೊನೆಯದಾಗಿ ಏನ್ ಹೇಳ್ತೀರಾ? 500-600 ವರ್ಷಗಳ ಇತಿಹಾಸದಿಂದಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳೇ ಆಗ್ತಾ ಇದೆ. ಒಂದು, ಸುಪ್ರೀಂ ಕೋರ್ಟ್ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸಿದೆ. ನಮ್ಮ ನಿರ್ಧಾರವೂ ಅಲ್ಲ, ನಿಮ್ಮ ನಿರ್ಧಾರವೂ ಅಲ್ಲ, ಹಿಂದೂಗಳ ನಿರ್ಧಾರವೂ ಅಲ್ಲ, ಮುಸಲ್ಮಾನರ ನಿರ್ಧಾರವೂ ಅಲ್ಲ, ಬಾಬರ್ದು ಅಲ್ಲ, ಮತ್ತೊಬ್ಬರದು ಅಲ್ಲ, ಸುಪ್ರೀಂ ಕೋರ್ಟಿನ ನಿರ್ಧಾರ. ಹಾಗಾಗಿ ಈ ಸುಪ್ರೀಂ ಕೋರ್ಟಿನ ನಿರ್ಧಾರ ಹೀಗಾದ್ಮೇಲೆ ಕೂಡ ಎಷ್ಟೋ ಜನ ಅವರಿಗೆ ಅನ್ಕೊಂಡಂಗೆ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಡ್ಲಿಲ್ಲ ಅಂತ ಎಷ್ಟೋ ಜನಕ್ಕೆ ಒಂದು ಬೇಜಾರಿರುವಂಥದ್ದು. ಆದರೆ ಏನು ಮಾಡಲಿಕ್ಕಾಗತ್ತೆ,
ರಾಜಕೀಯವಾಗಿ ಇದನ್ನ ಒಡೆದಿದ್ದು ಎಷ್ಟೋ ಜನ ಪಂಡಿತರು ಕೂಡ ಹೇಳಿದ್ದಾರೆ. ಒಡೆದ್ಬಿಟ್ಟು ಕಟ್ಟಿದ್ರು ಮಸೀದಿ, ಸ್ವಾಮಿಗಳು ಹೇಳಿದ್ದಾರೆ ಒಡೆದು ಕಟ್ಟಿದ್ರಿಂದ ನಾವು ಅದು ಶಾಸ್ತ್ರೀಯವಾಗಿ ನಿರ್ಮಾಣ ಮಾಡಿದ ಮಂಡಲ ಮಂದಿರ ಅಲ್ಲ ಅಂತ ಹೇಳಿದ್ದಾರೆ ಯಾರೋ ಸ್ವಾಮಿಗಳು. ಹಾಗಾಗಿ ಅವರವ್ರ ಅಭಿಪ್ರಾಯ ಅವರವರಿಗೆ. ನಮಗಂತೂ ಈ ದೇಶದಲ್ಲಿ ಕಟ್ತಿರುವಂತಹ ರಾಮ ಮಂದಿರದ ಬಗ್ಗೆ ತುಂಬಾ ಶ್ರದ್ಧಾ ಭಕ್ತಿ ಇದೆ. ಮತ್ತೆ ನಮ್ಮ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಐತಿಹಾಸಿಕ ಘಟನೆ ನಡೀತಾ ಇದೆಯಲ್ಲ ಅನ್ನುವಂಥದ್ದು ವಿಚಾರದಲ್ಲಿ ಹೆಮ್ಮೆಯೂ ಕೂಡ ಇದೆ. ಮಾಡ್ತಿರುವಂಥದ್ದು ಸರಿ ಇದೆ. ಅದರಲ್ಲಿ ಏನೋ ಹೇಳಲ್ವಾ, ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಎಷ್ಟೊಂದು ಎಲ್ಲದರಲ್ಲೂ ನಡೀತದೆ. ಹಾಗಾಗಿ ಹೇಳಿರುವಂಥದ್ರಲ್ಲಿ ಒಳ್ಳೇದು ಯಾವುದಿದೆ ಅದು ಬಿಟ್ಟು ಮತ್ತು ಅದರಲ್ಲಿ ಏನೇನು ಹುಡುಕ್ಬೋದು ಅನ್ನೋದು ಕೂಡ ಎಷ್ಟೋ ಕಡೆಯಿಂದ ನಡೀತಾ ಇರುತ್ತೆ. ಅದೆಲ್ಲ ಇದ್ದರೂ ಕೂಡ ಈ ಒಂದು ರಾಮ ಮಂದಿರ ಅನ್ನೋದು ತುಂಬ ಐತಿಹಾಸಿಕವಾಗಿರುವಂಥದ್ದು. ಮತ್ತೆ ಜನಗಳ ಅರ್ಥ ಮಾಡ್ಕೋಬೇಕು, ರಾಮ ಮಂದಿರ ಅಂತ ಕಟ್ಟಿರುವಂಥದ್ದು ಹಿಂದೂ ಜನಗಳಿಗೆ ಓಲೈಕೆಗೂ ಅಲ್ಲ, ಅದೊಂದು ಆದರ್ಶ, ಈ ದೇಶದ ಆದರ್ಶ. ಈ ದೇಶದಲ್ಲಿ ಇರುವಂತಹ ಸಂಸ್ಕೃತಿಗೆ ಇರುವಂತಹ ಮೂಲ ತಳಹದಿ ಏನು ಅಂತಂದ್ರೆ ಸತ್ಯ ನೃತ ಧರ್ಮ ಇದವುಕಲ್ಲ, ಸತ್ಯ ನೃತ ಧರ್ಮ ಇವೆಲ್ಲವೂ ಕೂಡ ಈ ನಮ್ಮ ಸಂಸ್ಕೃತಿಗೆ ಇರುವಂತಹ ಆದರ್ಶದ ವಿಚಾರಗಳು ಅಲ್ವಾ. ಸತ್ಯವನ್ನೇ ಆಡಬೇಕು, ಧರ್ಮವನ್ನೇ ಪಾಲಿಸ್ಬೇಕು, ಇದು ಇಲ್ಲಿನ ಆದರ್ಶ. ಆದರ್ಶಕ್ಕೆ ಸಾಕಾರ ರೂಪವೇ ರಾಮ. ಅದಕ್ಕೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಧರ್ಮದ ವಿಗ್ರಹ ಯಾವ್ದಾದ್ರು ಇದೆ ಅಂತಂದ್ರೆ, ಧರ್ಮ ಅಂತಂದ್ರೆ ಮತ್ತೆ ಹಿಂದೂ ಧರ್ಮ ಮುಸ್ಲಿಂ ಆ ತರ ಅಲ್ಲ. ಧಾರಣ ಧರ್ಮ ಇತ್ಯಾಹು ಅಂದ್ರೆ ಯಾವ್ದನ್ನು ನಾವು ಧಾರಣೆ ಮಾಡಬೇಕು, ಯಾವ್ದು ನಮ್ಮನ್ನ ಧಾರಣೆ ಮಾಡುತ್ತೋ ಅದು ಧರ್ಮ. ಹಾಗಾಗಿ ಅಂತಹ ಧರ್ಮದ ಒಂದು ಸಾಕಾಲ ರೂಪವೇ ರಾಮ. ಅಂತಹ ರಾಮನ ಮಂದಿರ ಆಗ್ತಿದೆ ಅಂತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಪೂಜೆಯನ್ನು ಮಾಡುವಂಥದ್ದು ಪುನಸ್ಕಾರವನ್ನು ಮಾಡುವಂಥದ್ದು ಎಷ್ಟು ಮುಖ್ಯವೋ ಆ ರಾಮನ ಆದರ್ಶವನ್ನು ಮೈಗೂಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದು ನಮ್ಮ ಇದು ಬರೀ ಹಿಂದೂಗಳಿಗೆ ರಾಮ ಅಲ್ಲ, ಎಲ್ಲರಿಗೂ ಬೇಕಾಗಿರುವಂತಹ ಆದರ್ಶವನ್ನ ಇಟ್ಕೊಂಡಿರುವಂತಹ ರಾಮ ಅಲ್ವಾ. ಇವಾಗ ನನಗೆ ನ್ಯೂಟನ್ ಲಾ ನಾನು ಒಪ್ಪಲ್ಲ, ಅವನು ಕ್ರಿಶ್ಚಿಯನ್ ನ್ಯೂಟನ್ ನಾನು ಒಂದು ವೇಳೆ ಹಾಗಂದೆ ಅಂತಂದ್ರೆ ಅಯ್ಯೋ ಮೂರ್ಖ ಅಂತಾರೆ ಅಲ್ವಾ. ಇದು ವಿಜ್ಞಾನ ಅನ್ನುವಂಥದಕ್ಕೆ ಏನಾದರೂ ಧರ್ಮ ಇದೆಯಾ? ಇಲ್ಲ. ಅದೇ ರೀತಿ ಧರ್ಮ ಅನ್ನುವಂಥದಕ್ಕೆ ಯಾವ್ದಾದ್ರು ಒಂದು ಅಂದ್ರೆ ನಾವು ಈ ಧರ್ಮ ಶಬ್ದವನ್ನು ಹೇಗೆಗೋ ವಿಶ್ಲೇಷಣೆ ಮಾಡ್ತಿದ್ದೀವಿ, ಆದ್ರೆ ಹಾಗೆ ಒಂದು ಆದರ್ಶ ಒಂದು ಜೀವನಕ್ಕೆ ಬದುಕುವಂತ ಒಂದು ರೀತಿ ನೀತಿಗೂ ಕೂಡ ನಾವು ಅದರಲ್ಲೂ ಕೂಡ ಧರ್ಮವನ್ನ ಹುಡುಕಿ ಅಥವಾ ಇವ್ರು ಇದು ಬೇರೆ ಇವ್ರು ನಾವು ಬೇರೆ ಅನ್ನುವಂಥ ಡಿಫ್ರೆನ್ಸಿಯೇಷನ್ ಇಟ್ಕೊಳ್ಳದೆ ಈ ಮಣ್ಣಿನಲ್ಲಿ ಈ ನೆಲದಲ್ಲಿ ನಾವು ಹುಟ್ಟಿರುವಂತ ಕಾರಣದಿಂದ ಯಾವುದೇ ಧರ್ಮ ಆಗಿದ್ರು ಕೂಡ ಆ ರಾಮನ ಆದರ್ಶ ಒಳ್ಳೇದು ಮನುಷ್ಯನಿಗೆ. ಅರ್ಥ ಆಯ್ತಲ್ವಾ? ಅದನ್ನ ತಗೋಬೇಕು. ಅದ್ರ ಬಗ್ಗೆ ಸಾಕಷ್ಟು ಜನ ಬೇರೆ ಬೇರೆ ಅಪವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೆಲ್ಲ ಬದಿಗಿಟ್ಟು ರಾಮನ ನಿಜವಾದ ಆದರ್ಶ ಅನ್ನೋದು ಮನುಷ್ಯನಿಗೆ 8,000-9,000 ವರ್ಷ ಹಿಂದೆ ಇದ್ದಂತಹ ವ್ಯಕ್ತಿ ಇನ್ನೂ ಈ ದೇಶದಲ್ಲಿ ಜೀವಂತವಾಗಿದ್ದಾನೆ ಅಂತಂದ್ರೆ ಅವನಲ್ಲಿ ಏನೋ ಒಂದಿದೆ, ಆ ಶಕ್ತಿ ಅನ್ನೋಂಥದ್ದು ಏನಿದೆ ಅದನ್ನೇ ನಾವು ಭಗವಂತ ಅಂತ ಕರಿತೀವಿ. ಅಸ್ಥಿರೇ ಜೀವಿತ ಎಂಬಲೋಕೆ, ಮನುಷ್ಯನ ದೇಹ ಯಾವಾಗ ಬೀಳತೋ ಗೊತ್ತಿಲ್ಲ, ಅಸ್ಥಿರೇ ಧನ ಯೌವನೆ ನಮ್ಮ ಯೌವನ ನಮ್ಮ ದುಡ್ಡು ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಅಸ್ಥಿರೇ ಪುತ್ರಧಾರಾಶ್ಚ ನಮ್ಮ ಸಂತಾನ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂದ್ರೆ ರಾಮನನ್ನು ನಾವು ಯಾಕೆ ಇವತ್ತು ನೆನೆಸ್ಕೋತೀವಿ ಅಂತಂದ್ರೆ ರಾಮ ಧರ್ಮದಂತೆ ನಡೆದ, ಅವನು ಅಂತಹ ಕೀರ್ತಿಯನ್ನು ಧಾರ್ಮಿಕವಾಗಿ ಸಂಪಾದನೆ ಮಾಡ್ದ, ಹಾಗಾಗಿ ನಾವು ಇವತ್ತು ನೆನೆಸ್ಕೋತೀವಿ, ಅದನ್ನ ನಾವು ರೂಢಿಸ್ಕೊಳ್ಳೋಣ ಅಂತ ನಾನು ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ. ಅದೇ ಇಷ್ಟೊತ್ತು ಕಾಲ ಏನು ಪ್ರಾಣ ಪ್ರತಿಷ್ಠಾಪನೆ ಇರ್ಬೋದು, ರಾಮ ಮಂದಿರ ಇರ್ಬೋದು, ಜೊತೆಗೆ ಶ್ರೀರಾಮನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ ಗುರುಜಿ. ಜೊತೆಗೆ ಇವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಅದ್ರ ಜೊತೆಗೆ ರಾಮನ ಆದರ್ಶಗಳನ್ನ ಕೂಡ ಪ್ರತಿಯೊಬ್ಬರು ತಮ್ಮಲ್ಲಿ ತಾವು ಅಳವಡಿಸಿಕೊಳ್ಬೇಕು. ಸೊ ಆಗ ಮಾತ್ರ ಎಲ್ಲವೂ ಕೂಡ ಶ್ರೀ ಏನು ರಾಮರಾಜ್ಯ ಸಾಕಾರಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಜೊತೆಗೆ ನೀವು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಇವ್ರ ಹತ್ರ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಅವರ ನಂಬರ್ ಅನ್ನ ಕೂಡ ಹಾಕಿರ್ತೀವಿ. ಸೊ ನೀವು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇದಿಷ್ಟು ಕೂಡ ಈ ಹೊತ್ತಿನ ವಿಶೇಷವಾಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.